ಹೊರಗಡೆ ಇದ್ದಾಗ ಸದಾ ಸ್ನೇಹಿತರ ಜೊತೆ ಮಸ್ತ್ ಬಿಂದಾಸ್ ಆಗಿದ್ದ ದಾಸ ಕೊಲೆ ಆರೋಪ ಹೊತ್ತಿ ಪರಪನ ಅಗ್ರಹಾರ ಜೈಲು ಸೇರಿದ್ದ ಅದರಲ್ಲೂ ಅಲ್ಲೂ ಕೂಡ ಅದೇ ಚಾಳಿಯನ್ನು ಮುಂದುವರೆಸಿದ್ದ ಕೊಲೆ ಆರೋಪಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ಫೋಟೋ ಇದೀಗ ಮತ್ತೆ ವಿಡಿಯೋ ವೈರಲ್ ಆಗಿತ್ತು ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಾತ್ರವಲ್ಲದೆ ಸರ್ಕಾರದ ಮುಜುಕರಕ್ಕೂ ಕೂಡ ಜೈಲಾಧಿಕಾರಿಗಳ ತಲೆದಂಡಕ್ಕೂ ಕೂಡ ಕಾರಣವಾಗಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಜೈಲು ಅಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಕಮಾನೆತ್ತುವ ಮೂಲಕ ಡಿ ಗ್ಯಾಂಗ್ಗೆ ದಿಕ್ಕಾಪಾಲಾಗುವಂತೆ ಮಾಡಿದೆ ಇನ್ನು ಕೋರ್ಟ್ ಅನುಮತಿ ಮೇರೆಗೆ ರಾಜ್ಯದ ವಿವಿಧ ಜೈಲುಗಳಿಗೆ ಕಮಾನೆತ್ತಲಾಗಿದೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದ್ದು ಇಂದು ನಸ್ಕಿನ ಜಾವ ಸುಮಾರು ನಾಲ್ಕು ಐವತ್ತರ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ಅಂದರೆ ಇನ್ನು ಸೂರ್ಯೋದಯಕ್ಕೂ ಮುಂಚೆನೇ ನಟ ದರ್ಶನನ್ನು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಮಾಡಿಕೊಂಡು ಬಳ್ಳಾರಿಯನ್ನು ತಲುಪಿದರು ಅಧಿಕಾರಿಗಳು ಅಂದರೆ ಬಳ್ಳಾರಿಯನ್ನು ಸುಮಾರು ಒಂಬತ್ತು ಗಂಟೆ ನಲವತ್ತೈದರ ಸುಮಾರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ತಲುಪಿದರು ಇನ್ನು ಬಳ್ಳಾರಿ ಜೈಲ್ ಸೇರಿದಾಗ ಬ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲೇ ಕೊಲೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದ್ದು ನಟ ಅನ್ನು ಎ ಸಿ ಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅನಂತಪುರದ ಮೂಲಕ ಸಾಗಿ ಬಳ್ಳಾರಿ ಜೈಲಿಗೆ ಸೇರಿಸಲಾಗಿದೆ ಇನ್ನು ಇದೇ ವೇಳೆ ಕರ್ನಾಟಕ ಪೊಲೀಸರು ಐ ಪ್ರೊಫೈಲಲ್ಲಿರ್ತಕ್ಕಂಥ ಒಂದು ಪ್ರಕರಣದ ಕೊಲೆ ಆರೋಪಿ ನಟ ದರ್ಶನ್ ಜೊತೆಗೆ ಸೆಲೆಬ್ರಿಟಿ ಕೂಡ ಹೌದಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಂಡಂತಹ ಅಧಿಕಾರಿಗಳು ಸುಮಾರು ದೂರ ಸುಮಾರು ಆರು ಗಂಟೆಗಳ ಕಾಲ ಒಂದು ಜರ್ನಿ ಇರ್ತದೆ ಐದಾರು ಗಂಟೆಗಳ ಕಾಲ ಜರ್ನಿಯನಿದೆ ಆ ಪ ಆ ಜರ್ನಿಯನ್ನು ಅವರು ಅತ್ಯಂತ ಜಾಗರೂಕತೆಯಿಂದ ಪ್ಲ್ಯಾನ್ ಮಾಡಿ ಯಾವ ಭಾಗದಲ್ಲಿ ಹೋದರೆ ಸೇಫ್ಟಿಯಾಗಿ ನಾವು ಸ ಇನ್ನು ಬಳ್ಳಾರಿ ಜಿಲ್ಲೆಯನ್ನು ತಲುಪ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡಿದರು ಸೊ ಅದೇ ರೀತಿಯಾಗಿ ಅವರು ಕೂಡ ಅದಕ್ಕೆ ಆಂಧ್ರ ಪೊಲೀಸರು ಕೂಡ ಸಹಕಾರ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ ಈಗ ಹೊರಗಡೆ ಬಂದಿರತಕ್ಕಂಥದ್ದು ಇನ್ನು ಈ ಕುರಿತು ಬೆಂಗಳೂರಿನಲ್ಲಿ ಈಗ ಬಳ್ಳಾರಿ ಜೈಲಿಗೆ ದರ್ಶನ ಹಾಕಿರ್ತಕ್ಕಂಥದ್ದು ಒಂದಷ್ಟು ಚರ್ಚೆಗಳಿಗೆ ಕೂಡ ಕಾರಣ ಆಗಿತ್ತು ಏನಪ್ಪ ಅಂತಂದರೆ ಈ ಹಿಂದೆ ಸಾಕಷ್ಟು ಫಂಕ್ಷನ್ಗಳಲ್ಲಿ ಮತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಆ ಸಂದರ್ಭದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ರವ್ರ ಜೊತೆ ಕಾಣಿಸ್ಕೊಂಡಿದ್ರು ತುಂಬ ಕ್ಲೋಸ್ ಆಗಿದ್ದರು ಜಮೀರ್ಬಾಯ್ ಅಂತಿದ್ರು ಜಮೀರ್ ಬಾಯಿಂದ ನಮ್ಮ ಮನೆಗೆ ಊಟ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಅನೇಕ ಜಮೀರ್ ಅವ್ರ ಪುತ್ರ ಜುನೈದ್ ಖಾನ್ ಸಿನಿಮಾ ಸಂದರ್ಭದಲ್ಲಿ ಏನು ಬನಾರ ಸಿನಿಮಾ ಆಯಿತು ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರಮೋಷನ್ಗಳಲ್ಲಿ ಕೂಡ ದರ್ಶನ್ ಭಾಗವಹಿಸಿದ್ದ ಸೊ ಅಂಥ ಅತ್ಯಾಪ್ತರು ಸಚಿವ ಜಮೀರ್ ಅಹಮದ್ ದರ್ಶನ್ಗೆ ಸೊ ಅಂಥ ಸಚಿವರು ಉಸ್ತುವಾರಿ ಆಗಿರ್ತಕ್ಕಂಥ ಬಳ್ಳಾರಿ ಜೈಲಿಗೆ ಈಗ ದರ್ಶನ್ ಹಾಕಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅನೇಕ ವಿಚಾರಗಳಿಗೆ ಅನುಮಾನಗಳಿಗೆ ಕಾರಣ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು ಇದಕ್ಕೆ ಬೆಂಗಳೂರಿನಲ್ಲಿ ಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಹಾಕಿರೋದಕ್ಕೂ ಸಚಿವ ಜಮೀರ್ ಅಹಮದ್ ಅಲ್ಲಿ ಉಸ್ತುವಾರಿ ಆಗಿರೋದಕ್ಕೂ ಏನು ಸಂಬಂಧ ಇಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉಸ್ತುವಾರಿ ಸಚಿವರುಗಳು ಇದ್ದೇ ಇರ್ತಾರೆ ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅದಕ್ಕೇನು ಸಂಬಂಧ ಇದೆ ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ ಅದಕ್ಕೇನು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಇದ್ರೇನಂತೆ ಯಾರಿದ್ರೂ ಕೂಡ ಕಾನೂನನ್ನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ